ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಗೃಹ ಸಚಿವರ ಮನೆಗೆ ಬೆಂಗಳೂರು ಕಮಿಷನರ್ ಭೇಟಿ ಕೊಟ್ಟಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಕೆ ದಯಾನಂದ್ ಅವರು. ಜೊತೆಗೆ ಈ ಎಲ್ಲ ಗತಿವಿಧಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿದಂತಹ ವಿಚಾರ, ಜೊತೆಗೆ ಇವತ್ತು ಏನ್ ಮಾಡ್ತೀವಿ, ಪ್ರಕ್ರಿಯೆಗಳು ಏನೆಲ್ಲ ಇದೆ, ಇದೆಲ್ಲದರ ಬಗ್ಗೆ ಗೃಹ ಸಚಿವರಿಗೆ ಕೆ ದಯಾನಂದ್ ಬೆಂಗಳೂರು ನಗರ ಕಮಿಷನರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಷ್ಟೇ ಪರಮೇಶ್ವರ್ ಅವರು ಬಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು, ಮಾತನಾಡಿದ್ರು, ಹೌದು ಹೀಗೆ ನಾವು ಅವರನ್ನ ಬಂಧಿಸಿರೋದು, ಹೌದು ಪ್ರಕ್ರಿಯೆಗಳು ಏನೆಲ್ಲ ಇದೆ ಎಲ್ಲವನ್ನ ಕೂಡ ಅವರು ಬ್ರೀಫ್ ಮಾಡಿದ್ರು. ಅದಕ್ಕೂ ಮೊದಲು ಕೆ ದಯಾನಂದ್ ಅವರು ಬೆಂಗಳೂರಿನ ನಗರ ಕಮಿಷನರ್ ಗೃಹ ಸಚಿವರು ಡಾಕ್ಟರ್ ಕೆ ಪರಮೇಶ್ವರ್ ಅವರು ಅವ್ರನ್ನ ಕೂಡ ಭೇಟಿಯಾದರು, ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟರು. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ, ಪ್ರಜ್ವಲ್ ಅವರನ್ನ ಅರೆಸ್ಟ್ ಮಾಡಿದಂಥ ಸನ್ನಿವೇಶ. ಇನ್ನೊಂದು ಕಡೆಯಿಂದ ಬೆಳಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಭೇಟಿಯಾದಂಥ ಸಂದರ್ಭ, ಕೆ ದಯಾನಂದ್ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರು ಭೇಟಿಯಾಗಿ ಮಾಹಿತಿಯನ್ನು ಕೊಟ್ಟರು ಪರಮೇಶ್ವರ್ ಅವರಿಗೆ. ನಿನ್ನೆ ರಾತ್ರಿ ನಡೆದಂಥ ಪ್ರಕ್ರಿಯೆಗಳು, ನಿನ್ನೆ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡಿದಂಥ ರೀತಿ, ಜೊತೆಗೆ ಇವತ್ತು ಏನೆಲ್ಲ ಆಗುತ್ತೆ, ಏನೆಲ್ಲ ಕಾನೂನು ಪ್ರಕ್ರಿಯೆಗಳಿದ್ದಾವೆ, ಏನೆಲ್ಲ ಮಾಡಬಹುದು, ಇದೆಲ್ಲದರ ಬಗ್ಗೆ ಗೃಹ ಸಚಿವರಿಗೆ ಕೆ ದಯಾನಂದ್ ಅವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬ್ರೀಫ್ ಮಾಡಿದರು. ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಈಗಾಗಲೇ ಬಂಧಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ SIT ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾರೆ. ಪ್ರಜ್ವಲ್ ಬಂಧನದ ಬಗ್ಗೆ ಮಾಹಿತಿಯನ್ನು SIT ಅಧಿಕಾರಿಗಳು ಕೊಡುವಂತಹ ಸಾಧ್ಯತೆ ಇದೆ 11 ಗಂಟೆಗೆ. ಇನ್ನು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ, ಇದು ನಿರೀಕ್ಷಣಾ ಜಾಮೀನು ಅಲ್ಲ, ರೆಗ್ಯುಲರ್ ಜಾಮೀನು ನಿಗದಿ ಆಗಿತ್ತದೆ. ನಿನ್ನೆ ಪ್ರಜ್ವಲ್ ಬಂಧನವಾಗಿರುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಮಾಹಿತಿಯನ್ನು ಇವತ್ತು ಕೊಡ್ತಾರೆ. ನಿರೀಕ್ಷಣಾ ಜಾಮೀನು ಇರೋದಿಲ್ಲ, ಅವರು ನಿನ್ನೆ ನಾವು ಬಂಧಿಸಿದ್ದೀವಿ, ರೆಗ್ಯುಲರ್ ಜಾಮೀನು ಅರ್ಜಿಯನ್ನು ಇವತ್ತು ಸಲ್ಲಿಕೆ ಮಾಡ್ತಾರೆ ಪ್ಯಾರಲಲ್ ಆಗಿ. ಬಂಧನದ ಮಾಹಿತಿಯನ್ನು ಕೊಟ್ಟ ಕೂಡಲೇ ಅರ್ಜಿ ಮಾನ್ಯತೆ ರದ್ದಾಗುತ್ತೆ. 3 ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು, ಹಾಗಾಗಿ ಈಗ ಅರ್ಜಿಯ ಮಾನ್ಯತೆ ರದ್ದಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರುವಂಥ ಹಿನ್ನೆಲೆ, ಇವತ್ತಿನವರೆಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಮಾತ್ರ ಇತ್ತು, ಆಂಟಿಸಿಪೇಟರಿ ಬೇಲಿಗೆ ಅರ್ಜಿ ಸಲ್ಲಿಕೆ ಮಾಡಿದರು. ಆದರೆ ನಿನ್ನೆ ರಾತ್ರಿ ಅವ್ರನ್ನ ಬಂಧಿಸಿರುವ ಕಾರಣದಿಂದಾಗಿ 11 ಗಂಟೆಗೆ ಕೋರ್ಟಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗೆ ನಾವು ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿದ್ದೀವಿ ಅಂತ ಮಾಹಿತಿಯನ್ನು ಕೊಡ್ತಾರೆ, ಅಲ್ಲಿಗೆ ಆ ಅರ್ಜಿಯ ಮಾನ್ಯತೆ ಮುಗಿಯುತ್ತೆ. ಆಂಟಿಸಿಪೇಟರಿ ಬೇಲ್, ನಿರೀಕ್ಷಣಾ ಜಾಮೀನಿನ ಮಾನ್ಯತೆ ಮುಗಿಯುತ್ತೆ. ಇನ್ನೇನಿದ್ರೂ ಕೂಡ ರೆಗ್ಯುಲರ್ ಬೇಲಿಗೆ ಅರ್ಜಿ ಸಲ್ಲಿಕೆ ಮಾಡಬೇಕು. ಇವತ್ತು 107/24 ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಅಭಿಷೇಕ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಅಭಿಷೇಕ್, ಈಗಾಗಲೇ 3 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ಇತ್ತು, ಕೋರ್ಟ್ಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಹೌದು, ನಾವು ಅರೆಸ್ಟ್ ಮಾಡಿದ್ದೀವಿ, ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಈ ಪ್ರಕ್ರಿಯೆ ಏನು ಅಂತ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ? ಈಗಾಗಲೇ ಏನು ನಿರೀಕ್ಷಣಾ ಜಾಮೀನನ್ನು ಅರ್ಜಿ ಸಲ್ಲಿಸಲಾಗಿತ್ತು, ಅಂದರೆ 31ನೇ ತಾರೀಕು, ಅಂದರೆ ಇವತ್ತಿನ ದಿನ ಅದನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅಂದರೆ ಇರುವಂತಹ ಒಂದು ಚಾನ್ಸಸ್ಸನ್ನು ಉಪಯೋಗ ಮಾಡಿಕೊಳ್ಳೋಣ ಅಂತ ಅನ್ನುವಂತಹ ಕಾರಣದಿಂದಾಗಿ 29ನೇ ತಾರೀಕು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆದಷ್ಟು ಬೇಗ ಇದನ್ನು ವಿಲೇವಾರಿ ಮಾಡಿ, ಅಂದರೆ ಇದಕ್ಕೆ ಒಂದು ಅವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂತಹ ಒಂದು ತೀರ್ಪನ್ನು ಅಂದು ಒಂದು ಆದೇಶವನ್ನು ನೀಡಿ ಅಂತ ಹೇಳಿ ಅಂದು ಮನವಿ ಮಾಡಲಾಗಿತ್ತು. ಆದರೆ ಇಂದಿನ ದಿನ, ಅಂದರೆ ನ್ಯಾಯಾಧೀಶರಿಗೆ ಇಂದು ಬರ್ತಾರೆ ಅನ್ನುವಂತಹ ಒಂದು ಇಂಟಿಮೇಷನ್ ಅನ್ನು ಯಾರು ಕೂಡ ಕೊಟ್ಟಿರಲಿಲ್ಲ. ಆದರೆ 31ನೇ ತಾರೀಕು ನಾವು ಇದನ್ನು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿ ನ್ಯಾಯಾಧೀಶರು ಒಂದು ಮುಂದೂಡಿಕೆಯನ್ನು ಮಾಡಿದರು. ಈಗ ಸದ್ಯದ ಮಟ್ಟಿಗೆ ಅವರನ್ನು ಅರೆಸ್ಟ್ ಮಾಡಿರುವಂತಹ ಕಾರಣದಿಂದಾಗಿ ಸಹಜವಾಗಿಯೇ ನಿರೀಕ್ಷಣಾ ಜಾಮೀನು ರದ್ದುಗೊಳ್ಳುತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ರದ್ದುಗೊಳ್ಳದಗೊಂಡಂತಹ ಬಳಿಕ ಬಂಧನ ಆದ ಬಳಿಕ ಆಗುವಂತಹ, ಅಂದ್ರೆ ಹಾಕಿಕೊಳ್ಳುವಂತಹ ಒಂದು ಜಾಮೀನು ಅರ್ಜಿಯನ್ನ ಇಂದು ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಅಂದ್ರೆ ರೇವಣ್ಣ ಅವರಿಂದ ಒಂದು ಸಿಗ್ನೇಚರ್ ಅನ್ನು ತೆಗೆದುಕೊಂಡು ಅವರಿಂದ ಈ ರೀತಿಯಾಗಿ ನಾನು ಬೇಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಅಂತ ಒಂದು ಸಿಗ್ನೇಚರ್ ಅನ್ನ ಹಾಕಿ ನಂತರ ಆ ಅಪ್ಲಿಕೇಶನ್ ಅನ್ನ ನ್ಯಾಯಾಲಯಕ್ಕೆ ಒಂದು ಸಬ್ಮಿಟ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಅದಕ್ಕೆ ಅಷ್ಟೇ ಗಟ್ಟಿಯಾದಂತಹ ಸಮರ್ಥನೆಗಳನ್ನು ಕೊಡುವಂತಹ ಒಂದು ಕೆಲಸಗಳನ್ನು ವಕೀಲರು ಮಾಡಬೇಕಾಗಿದೆ. ಯಾಕಂದ್ರೆ ಸುಖಾಸುಮ್ಮನೆ ನನಗೆ ನನ್ನ ಅರ್ಜಿದಾರರನ್ನ ಏನಿದ್ದಾರೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ, ಅವರನ್ನು ಬಿಟ್ಬಿಡಿ ಅಂತ ಹೇಳಿದ ತಕ್ಷಣ ನ್ಯಾಯಾಲಯ ಅದನ್ನು ಬಿಡೋದು ಪರಿಗಣಿಸೋದು ಕೂಡ ಇರೋದಿಲ್ಲ. ಹೀಗಾಗಿ ಅದಕ್ಕೆ ಬೇಕಾದಂತಹ ಅಂಶಗಳನ್ನು ಕೂಡ ವಕೀಲರು ಅಲ್ಲಿ ಉಲ್ಲೇಖವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ, ಅಂದ್ರೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾವತ್ತೂ ಆದಂತಹ ಒಂದು ಪ್ರಕರಣಗಳಿಗೆ ಈಗ ಯಾಕೆ ಅವರು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿ ದೂರನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಆಗುತ್ತೆ. ಹೀಗಾಗಿ ಸದ್ಯ ಜಾಮೀನು ಅರ್ಜಿ ಮಂಜೂರು ಆಗುತ್ತಾ ಇಲ್ವಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಅಭಿಷೇಕ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.